ಸ್ಟೂಡೆಂಟ್ಸ್ ಇದು ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ ಓಕೆನಾ ಇಲ್ಲಿ ನಾನು ಹೇಳ್ಕೊಟ್ಟಂಗೆ ಇದೆ ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಮಾಡಿದ್ವಲ್ವಾ ಅದೇ ಥರ ಇದೆ ಇದನ್ನು ಒಂದು ಕ್ಲೀನಾಗಿ ಒಂದು ಪೇಪರಲ್ಲಿ ಬರ್ಕೊಳ್ಳಿ ಸೊ ದಟ್ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಸ್ಟೂಡೆಂಟ್ಸ್ ಈ ಇಲ್ಲಿಸ್ಟ್ರೇಷನ್ ಅಥವಾ ಈ ಎಕ್ಸಾಂಪಲ್ ಮಾಡೋದಕ್ಕೆ ಮುಂಚೆ ಫಸ್ಟು ನಾವು ಫಾರ್ಮುಲಾಸಿಗೆ ಬರೋಣ ಫಸ್ಟು ನಮಗೆ ಕಾಸ್ಟಲ್ಲಿ ಮೆಟೀರಿಯಲ್ ಲೇಬರ್ ಓವರ್ ಹೆಡ್ಸ್ ಬಂತು ಈಗ ಫಸ್ಟು ಮೆಟೀರಿಯಲ್ ವೇರಿಯನ್ಸಸ್ ಬಗ್ಗೆ ತಿಳ್ಕೋಣ ಮೆಟೀರಿಯಲ್ ವೇರಿಯನ್ಸಸ್ ಅಲ್ಲಿ ನಮಗೆ ಒಟ್ಟು 5 ಫಾರ್ಮುಲಾಸ್ ಬರುತ್ತೆ ಈ ಫಾರ್ಮುಲಾಸ್ ಅಂತ ಬಾಯ ಮಾತು ಕೇಳಿರೋದಷ್ಟೇ ನಾನು ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ಏನ್ ಹೇಳಿದ್ದೀನಿ ಅದನ್ನೇ ಫಾಲೋ ಓಕೆನಾ ಮೊದಲನೇದು ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ MPV ಅಂದ್ರೆ ಏನು ಅಂದ್ರೆ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಇಸ್ ಈಕ್ವಲ್ಸ್ ಟು ಆಕ್ಚುಯಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆಕ್ಚುಯಲ್ ಪ್ರೈಸ್ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಅಲ್ಲಿ ಸ್ಟ್ಯಾಂಡರ್ಡ್ ಪ್ರೈಸ್ ಇಂಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆಕ್ಚುಯಲ್ ಕ್ವಾಂಟಿಟಿ ಬರುತ್ತೆ ಮೂರನೇದು ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಅಲ್ಲಿ ಸ್ಟ್ಯಾಂಡರ್ಡ್ ಕಾಸ್ಟ್ ಮೈನಸ್ ಆಕ್ಚುಯಲ್ ಕಾಸ್ಟ್ ಆದ್ರೂ ಮಾಡಬಹುದು ಅಥವಾ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆಕ್ಚುಯಲ್ ಕ್ವಾಂಟಿಟಿ ಇಂಟು ಆಕ್ಚುಯಲ್ ಪ್ರೈಸ್ ಮಾಡಿದ್ರೆ ನಮ್ಗೆ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಬರುತ್ತೆ ಸೊ ಇವೆರಡು ಟೋಟಲ್ ಮಾಡಿದ್ರೆ MCV ಇಸ್ ಈಕ್ವಲ್ಸ್ ಟು MPV ಪ್ಲಸ್ MUV ಬರಬೇಕು ಓಕೆನಾ ಮೆಟೀರಿಯಲ್ ಯೀಲ್ಡ್ ವೇರಿಯನ್ಸ್ ಯೀಲ್ಡ್ ಯಾವಾಗ ಬರುತ್ತೆ ಅಂದ್ರೆ ಯೂಸೇಜ್ ಅಲ್ಲಿ ಇರ್ತಕ್ಕಂತ ಡಿಫರೆನ್ಸ್ ಮೆಟೀರಿಯಲ್ ಯೀಲ್ಡ್ಗೂ ಮೆಟೀರಿಯಲ್ ಮಿಕ್ಸ್ದು ಟೋಟಲ್ ಮಾಡಿದ್ರೆ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಬರಬೇಕು ಈ ಕ್ವಶನ್ ಅಲ್ಲಿ ಟ್ರೈ ಮಾಡಿ ನೋಡೋಣ ಓಕೆನಾ ಯೀಲ್ಡ್ ವೇರಿಯನ್ಸ್ ಫಾರ್ಮುಲಾ ಸ್ಟ್ಯಾಂಡರ್ಡ್ ಪ್ರೈಸ್ ಇಂಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ರಿವೈಸ್ಡ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಇಸ್ ಈಕ್ವಲ್ಸ್ ಟು ಸ್ಟ್ಯಾಂಡರ್ಡ್ ಪ್ರೈಸ್ ಇಂಟು ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆಕ್ಚುಯಲ್ ಕ್ವಾಂಟಿಟಿ ಅಂತ ಬಂದಿದೆ ಈಗ ನಾವೇನ್ ಮಾಡೋಣ ಈ 5 ಫಾರ್ಮುಲಾಸ್ ಮಾಡೋದಕ್ಕೆ ಮುಂಚೆ ತಿಳ್ಕೊಳ್ಳೋಕ್ ಮುಂಚೆ ಫಸ್ಟ್ ಪ್ರಾಬ್ಲಮ್ ಒಂದ್ಸರಿ ಓದ್ಬಿಡೋಣ ಇಲ್ಲಿ ಸ್ಟ್ಯಾಂಡರ್ಡ್ ಮಿಕ್ಸ್ ಟು ಪ್ರೊಡ್ಯೂಸ್ 1 ಯೂನಿಟ್ ಆಫ್ ಪ್ರಾಡಕ್ಟ್ ಈಸ್ ಆಸ್ ಫಾಲೋಸ್ ಅಂತ ಹೇಳ್ತಿದ್ದಾನೆ ಸ್ಟ್ಯಾಂಡರ್ಡ್ ಮಿಕ್ಸ್ ಅಲ್ಲಿ 1 ಯೂನಿಟ್ ಆಫ್ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಅವನಿಗೆ 3 ತರ ಮೆಟೀರಿಯಲ್ ಬೇಕಂತೆ ಮೆಟೀರಿಯಲ್ ಎ ಬಿ ಮತ್ತೆ ಸಿ ಮೆಟೀರಿಯಲ್ ಎ 60 ಯೂನಿಟ್ ಬೇಕಂತೆ ಮೆಟೀರಿಯಲ್ ಬಿ 80 ಯೂನಿಟ್ ಬೇಕಂತೆ ಮೆಟೀರಿಯಲ್ ಸಿ 100 ಯೂನಿಟ್ಸ್ ಬೇಕಂತೆ ಕಾಸ್ಟ್ ಬಂದು 1 ಯೂನಿಟ್ಗೆ ಎದು 15 ರೂಪಾಯಿ ಬಿದು 20 ರೂಪಾಯಿ ಸಿದು 25 ರೂಪಾಯಿ ಡ್ಯೂರಿಂಗ್ ದ ಮಂತ್ ಆಫ್ ಏಪ್ರಿಲ್ 10 ಯೂನಿಟ್ಸ್ ವರ್ ಆಕ್ಚುಯಲಿ ಪ್ರೊಡ್ಯೂಸ್ಡ್ ನೋಡಿ ಮೇಲ್ಗಡೆ ಸ್ಟ್ಯಾಂಡರ್ಡ್ ಕೊಟ್ಟಿರೋದು 1 ಯೂನಿಟ್ ಗೆಸ್ಟ್ ಬೇಕು ಅಂತೇಳಿ ಇಲ್ಲಿ 10 ಯೂನಿಟ್ಸ್ ಗೆಸ್ಟ್ ಬೇಕು ಅಂತ ಹೇಳಿದ್ದಾರೆ 10 ಯೂನಿಟ್ಸ್ಗೆ ಎ 640 ಯೂನಿಟ್ಸ್ ಅಟ್ 17.50 ರೂಪೀಸ್ ಮೆಟೀರಿಯಲ್ ಬಿ 950 ಯೂನಿಟ್ಸ್ ಅಟ್ 18 ರುಪೀಸ್ ಪರ್ ಯೂನಿಟ್ 870 ಯೂನಿಟ್ಸ್ ಅಟ್ 27.50 ಪರ್ ಯೂನಿಟ್ ಸಿ ಮೆಟೀರಿಯಲ್ ಕೇಳಿದ್ದಾರೆ ಈಗ ನಾವು ಇದನ್ನ ಮಾಡೋದಕ್ಕೆ ಮುಂಚೆ ಫಸ್ಟ್ ಬೆಟರ್ ಏನಪ್ಪ ಅಂದ್ರೆ ಟೇಬಲ್ ನ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಈಗ ಟೇಬಲ್ ನ ತಗೊಂಡ್ರೆ ಎ ಬಿ ಮತ್ತೆ ಸಿ ಫಸ್ಟ್ ಸ್ಟ್ಯಾಂಡರ್ಡ್ ಪ್ರೈಸ್ ಬಗ್ಗೆ ತಿಳ್ಕೊಳ್ಳೋಣ ಸ್ಟ್ಯಾಂಡರ್ಡ್ ಪ್ರೈಸ್ ಬಂದು 15 ರುಪೀಸ್ ಇದೆ 20 ರುಪೀಸ್ ಇದೆ ಬಿ ಇದು 25 ರುಪೀಸ್ ಇದೆ ಹಾಗೆ ಆಕ್ಚುಯಲ್ ಪ್ರೈಸ್ ತಗೋಣ ಆಕ್ಚುಯಲ್ ಪ್ರೈಸ್ ಬಂದು 17.50 ರುಪೀಸ್ 18 ರುಪೀಸ್ ಅಂಡ್ 27.50 ರುಪೀಸ್ ಆಗಿದೆ ಅದೇ ತರ ಆಕ್ಚುಯಲ್ ಕ್ವಾಂಟಿಟಿ ಫಾರ್ 10 ಯೂನಿಟ್ಸ್ ಕೊಟ್ಟಿದ್ದಾನೆ ಎಷ್ಟು ಯೂನಿಟ್ ಕೊಟ್ಟಿದ್ದಾನೆ 10 ಯೂನಿಟ್ಸ್ ಗೆ ಕೊಟ್ಟಿದ್ದಾನೆ 10 ಯೂನಿಟ್ಸ್ ಎಷ್ಟು ಖರ್ಚಾಗುತ್ತೆ ಅಂತ ಅಂದ್ರೆ 640 ಯೂನಿಟ್ ಖರ್ಚಾಗುತ್ತೆ ಅಂತ ಮೆಟೀರಿಯಲ್ ಬಿ ಮೆಟೀರಿಯಲ್ ಎ ಬಿ ಬಂದು 950 ಯೂನಿಟ್ ಮೆಟೀರಿಯಲ್ ಸಿ ಬಂದು 870 ಯೂನಿಟ್ಸ್ ಖರ್ಚಾಗುತ್ತೆ ಹೌದಾ ಆದ್ರೆ ಸ್ಟ್ಯಾಂಡರ್ಡ್ ಕೊಟ್ಟಿರ್ತಕ್ಕಂಥದ್ದು 1 ಯೂನಿಟ್ ಗೆಸ್ಟ್ ಆಗುತ್ತೆ ಅಂತ ಹೇಳಿ ನೋಡಿ 1 ಯೂನಿಟ್ ಗೆ ಮೆಟೀರಿಯಲ್ ಎ 60 ಆದ್ರೆ ನಾವು ಸ್ಟ್ಯಾಂಡರ್ಡ್ ನ ಆಕ್ಚುಯಲ್ ಔಟ್ಪುಟ್ ಗೆ ಕನ್ವರ್ಟ್ ಮಾಡ್ಕೋಬೇಕು
ಸ್ಟ್ಯಾಂಡರ್ಡ್ ನಿರ್ಮಾಣ ಸ್ಟ್ಯಾಂಡರ್ಡ್ ಔಟ್ಪುಟ್ ನ ಸ್ಟ್ಯಾಂಡರ್ಡ್ ಯೂನಿಟ್ಸ್ ನ ಆಕ್ಚುಯಲ್ ಔಟ್ಪುಟ್ ಗೆ ಕನ್ವರ್ಟ್ ಮಾಡ್ಕೋಣ ಏನ್ ಬರುತ್ತೆ ಅಂತ ಹೇಳ್ಕೊಡ್ತೀನಿ ಸೋ ನಾನು ಇಲ್ಲೇ ಬರೆದಿರ್ತೀನಿ ಎ ನೋಡಿ 60 ಯೂನಿಟ್ಸ್ ಒಂದ್ ಯೂನಿಟ್ ಔಟ್ಪುಟ್ ಆದ್ರೆ 10 ಯೂನಿಟ್ ಗೆಸ್ಟ್ ಆಗುತ್ತೆ 600 ಯೂನಿಟ್ಸ್ ಆಗುತ್ತೆ ಬಿ ಬಂದು 80 ಯೂನಿಟ್ಸ್ ಒಂದ್ ಯೂನಿಟ್ ಔಟ್ಪುಟ್ ಆದ್ರೆ 10 ಯೂನಿಟ್ಸ್ ಗೆ 800 ಯೂನಿಟ್ಸ್ ಖರ್ಚಾಗುತ್ತೆ ಸಿ ಬಂದು 100 ಯೂನಿಟ್ಸ್ 100 ಕಾರ್ ಒಂದ್ ಯೂನಿಟ್ ಆದ್ರೆ 10 ಯೂನಿಟ್ ಗೆ 1000 ಯೂನಿಟ್ಸ್ ಬೇಕಾಗುತ್ತೆ ಇದನ್ನ ನಾನು ಆಕ್ಚುಯಲ್ ಅಲ್ಲ ಇದನ್ನ ಏನಂತ ಹೇಳ್ತೀನಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅಂತ ಹೇಳ್ತೀನಿ ಅಂದ್ರೆ ಒಂದ್ ಯೂನಿಟ್ ಗೆ 60 ಆದ್ರೆ ಒಂದ್ ಯೂನಿಟ್ ಔಟ್ಪುಟ್ ಗೆ 60 ಯೂನಿಟ್ಸ್ ಬೇಕಾದ್ರೆ ಮೆಟೀರಿಯಲ್ ಗೆ 10 ಯೂನಿಟ್ ಗೆಸ್ಟ್ ಆಗುತ್ತೆ ಅಂತ ಹೇಳಿ ಎಲ್ಲದನ್ನ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಈಗ ಕನ್ವರ್ಟ್ ಮಾಡ್ಕೊಂಡ ಮೇಲೆ ನನಗೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ನ ಬಂತು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟು ಇದೆ 600 800 ಅಂಡ್ 1000 ಕೆಜಿ ಸೈಜ್ ಕರೆಕ್ಟಾ ಅಲ್ಲಿಗೆ ನಮಗೆ ನಾಲ್ಕು ಕಾಲಂ ಬಂತು ಈಗ ರಿವೈಸ್ಡ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಬೇಕು ಇದು ತುಂಬಾ ಇಂಪಾರ್ಟೆಂಟ್ ರಿವೈಸ್ಡ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಬೇಕು ಅಂದ್ರೆ ನಮಗೆ ಏನ್ ಬೇಕಪ್ಪ ಅಂತ ರೇಷಿಯೋ ಬೇಕು ಯಾವ್ದ್ರದ್ದು ರೇಷಿಯೋ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಬೇಕು ನೋಡಿ ರೇಷಿಯೋ ತಗೊಂಡ್ರೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ರೇಷಿಯೋ ಆಫ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎ ಬಿ ಸಿ ಎಷ್ಟೆಷ್ಟಿದೆ 600 800 1000 ಟೂ ಝೀರೋಸ್ ಕ್ಯಾನ್ಸಲ್ ಮಾಡಿದ್ರೆ ಕರೆಕ್ಟಾ ಎರಡರಿಂದ ಹೋಗುತ್ತೆ ಎಲ್ಲ ನಂಬರು 2 3 6 2 4 8 2 5 10 ಅಲ್ಲಿಗೆ 3:4:5 ಅಲ್ಲಿಗೆ 3:9:12 4:12 5:12 ಕರೆಕ್ಟಾ ಈ ರೇಷಿಯೋನಲ್ಲಿ ಹಂಚಬೇಕು ಅಲ್ಲಿಗೆ ಈಗ ಇಲ್ಲಿ ಆಕ್ಚುಯಲ್ ಸ್ಟ್ಯಾಂಡರ್ಡ್ ಆಕ್ಚುಯಲ್ ಕ್ವಾಂಟಿಟಿ ಟೋಟಲ್ ಎಷ್ಟಿದೆಯಪ್ಪ ಅಂದ್ರೆ ನಮ್ಮ ಹತ್ರ 9 16 10 18 24 2460 ಇದೆ ಈ 2460 ಅನ್ನ ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿಗೆ ಯಾವ ರೇಷಿಯಲ್ಲಿ ಹಂಚಬೇಕು 3:4:5 ಅಲ್ಲಿ ಹಂಚೋಣ ಹಂಚಿದ್ರೆ ಎಷ್ಟೆಷ್ಟು ಬರುತ್ತೆ ಅಂತ ಹೇಳಿದ್ರೆ 2460 ಡಿವೈಡೆಡ್ ಬೈ 12 × 3 ಮಾಡಿದ್ರೆ 615 ಬರುತ್ತೆ ಓಕೆನಾ ಅದೇ ತರ 2460 ಡಿವೈಡೆಡ್ ಬೈ 12 × 4 ಮಾಡಿದ್ರೆ 820 ಬೇಕಾಗುತ್ತೆ ಅದೇ ತರ 2460 ಡಿವೈಡೆಡ್ ಬೈ 12 × 5 ಮಾಡಿದ್ರೆ 1025 ಯೂನಿಟ್ಸ್ ಬೇಕಾಗುತ್ತೆ ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿನೂ ಬಂತು ಅಲ್ಲಿಗೆ ಈ 5 ಕಾಲಂಗಳನ್ನ ಕ್ಲೀನ್ ಆಗಿ ನಾವು ಬರ್ಕೊಂಡ್ರೆ ನಾವು ವಿ ಕ್ಯಾನ್ ಸ್ಟಾರ್ಟ್ ವಿತ್ ಆರ್ ಏನೋ ಸೊಲ್ಯೂಷನ್ ಅಲ್ಲಿ ಕ್ವಶನ್ ಏನ್ ಕೇಳಿದ್ದಾನೆ ಕ್ಯಾಲ್ಕುಲೇಟ್ ಆಲ್ ಮೆಟೀರಿಯಲ್ ವೇರಿಯನ್ಸಸ್ ಅಂತ ಹೇಳಿದ್ದಾನೆ ಆಲ್ ಮೆಟೀರಿಯಲ್ ವೇರಿಯನ್ಸಸ್ ಅಂದ್ರೆ ಏನು 5 ಮೆಟೀರಿಯಲ್ ವೇರಿಯನ್ಸಸ್ ನ ಮಾಡಿ ಅಂತ ಹೇಳಿದ್ದಾರೆ ಈಗ ಅದರಲ್ಲಿ ಮೊದಲನೇ ತಗೊಳ್ತೀನಿ ಎಂ ಪಿ ವಿ ಅಂದ್ರೆ ಏನು ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಗೆ ಫಾರ್ಮುಲಾ ಏನಿದೆ ಆಕ್ಚುಯಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆಕ್ಚುಯಲ್ ಪ್ರೈಸ್ ಅಂತ ಇದೆ ಈಗ ಮೆಟೀರಿಯಲ್ ಎ ಓಕೆನಾ ಆಕ್ಚುಯಲ್ ಕ್ವಾಂಟಿಟಿ ಎಷ್ಟಿದೆ 640 ಇದೆ ಓಕೆನಾ ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟಿದೆ 15 ರುಪೀಸ್ ಇದೆ ಇದೆಷ್ಟಿದೆ 17 ರುಪೀಸ್ 50 ಪೈಸೆ ಇದೆ ಅಲ್ಲಿಗೆ ನಾವು ಅನ್ಕೊಂಡಿದ್ದು ಸ್ಟ್ಯಾಂಡರ್ಡ್ ಪ್ರೈಸ್ 15 ರೂಪಾಯಿ ಆದ್ರೆ ಎಷ್ಟು ಖರ್ಚಾಗಿದೆ ಒಂದ್ ಯೂನಿಟ್ ಗೆ ಎಕ್ಸ್ಟ್ರಾ 2.5 ರೂಪಾಯಿ ಖರ್ಚಾಗಿದೆ ಹಾಗಾದ್ರೆ ಸೊ 640 × 2.5 ರೂಪಾಯಿ ಹಾಕೊಳ್ಳಿ 640 × 2.5 ರೂಪಾಯಿ ಅಲ್ಲಿಗೆ 1600 ರುಪೀಸ್ ಅಷ್ಟು ಅಡ್ವರ್ಸ್ ಆಗಿದೆ ಯಾಕೆ ಅಡ್ವರ್ಸ್ ಆಗಿದೆ 15 ಆಗುತ್ತೆ ಅನ್ಕೊಂಡಿದ್ದು ಎಷ್ಟಾಗಿದೆ ಆಕ್ಚುಯಲ್ ಆಗಿ 17.5 ಆಗಿದೆ ಅದಕ್ಕೆ ಅಡ್ವರ್ಸ್ ಅಂತ ಹಾಕಿದ್ದೀವಿ ಅದೇ ತರ ಬಿಗ್ ಹೋಗೋಣ ಬಿದು ಆಕ್ಚುಯಲ್ ಕ್ವಾಂಟಿಟಿ ಎಷ್ಟಿದೆ ಅಂದ್ರೆ 950 ಯೂನಿಟ್ಸ್ ಇದೆ ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟಿದೆ 20 ರುಪೀಸ್ ಇದೆ ಆಕ್ಚುಯಲ್ ಪ್ರೈಸ್ ಎಷ್ಟಿದೆ 18 ರುಪೀಸ್ ಇದೆ ಇಲ್ಲಿ ನಾವು ಅನ್ಕೊಂಡಿದ್ದು 20 ರುಪಾಯಿ ಖರ್ಚಾಗುತ್ತೆ ಒಂದ್ ಯೂನಿಟ್ ಅನ್ಕೊಂಡಿದ್ವಿ ಆದ್ರೆ ಖರ್ಚಾಗಿರೋದಷ್ಟು ಬರೀ 18 ರೂಪಾಯಿ 2 ರೂಪಾಯಿ ನಮ್ಗೆ ಪ್ರಾಫಿಟ್ ಆಯ್ತು ಅಂದ್ರೆ ಪ್ಲಸ್ ಆಯ್ತು
ಅಲ್ಲಿ 950 ಇಂಟು 2 ಮಾಡಿದ್ರೆ 1900 ಫೇವರಬಲ್ ಆಯ್ತು ಕರೆಕ್ಟಾ ಅದೇ ತರ ಮೆಟೀರಿಯಲ್ಸ್ ಗೆ ಬಂದ್ರೆ ಆಕ್ಚುಯಲ್ ಕ್ವಾಂಟಿಟಿ ಬಂದು 870 ಇದೆ ಸ್ಟ್ಯಾಂಡರ್ಡ್ ಪ್ರೈಸ್ ಬಂದು 25 ರೂಪೀಸ್ ಅಂತ ಅನ್ಕೊಂಡಿದ್ವಿ ಆದ್ರೆ ಆಕ್ಚುಯಲ್ ಆಗಿರೋದು 27 ರೂಪೀಸ್ 50 ಪೈಸೆ ಆಗಿದೆ ಅಲ್ಲಿ ಇಲ್ಲಿ ಅನ್ಕೊಂಡಿದ್ದಕ್ಕಿಂತಲೂ 2.5 ರೂಪಾಯಿ ಜಾಸ್ತಿ ಆಗಿದೆ ಅದಕ್ಕೆ 870 ಇಂಟು 2.5 ಮಾಡಿದ್ರೆ 2175 ಏನಾಗಿದೆ ಅಡ್ವರ್ಸ್ ಆಗಿದೆ ಜಾಸ್ತಿ ಆಗಿದೆ ಈಗ ನೋಡಿ ಅಡ್ವರ್ಸ್ ಗಳು ಜಾಸ್ತಿ ಇದೆ ಫೇವರಬಲ್ ಗಿತ್ತು ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಅಡ್ವರ್ಸ್ ಎರಡನ್ನು ಆಡ್ ಮಾಡಿ ಫೇವರಬಲ್ ನ ಅದರಿಂದ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ 1875 ರೂಪೀಸ್ ಅಷ್ಟು ಏನಾಗಿದೆ ಅಡ್ವರ್ಸ್ ಆಗುತ್ತೆ ಇದು ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಆಯ್ತು ಎರಡನೇದು ನೋಡೋಣ ಎರಡನೇದು ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಅಂತ ಹೇಳಿ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಏನ್ ಬರುತ್ತೆ ಅಂತ ಹೇಳಿದ್ರೆ ಫಾರ್ಮುಲಾ ನೋಡಿ ಸ್ಟ್ಯಾಂಡರ್ಡ್ ಪ್ರೈಸ್ ಇಂಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆಕ್ಚುವಲ್ ಕ್ವಾಂಟಿಟಿ ಕರೆಕ್ಟಾ ಈಗ ಸ್ಟ್ಯಾಂಡರ್ಡ್ ಪ್ರೈಸ್ ಮೆಟೀರಿಯಲ್ ಏದು ಎಷ್ಟಿದ್ಯಪ್ಪ ಅಂದ್ರೆ ಸ್ಟ್ಯಾಂಡರ್ಡ್ ಪ್ರೈಸ್ 15 ರೂಪೀಸ್ ಇದೆ ನಾವು ಅನ್ಕೊಂಡಿದ್ದು 600 ಕೆಜಿ ಆಗುತ್ತೆ ಅಂತ ಹೇಳಿ ಆದ್ರೆ ಆಗಿರೋದು ಎಷ್ಟು 640 ಆಗಿದೆ ಓಕೆನಾ ಹಾಗಾದ್ರೆ ಇನ್ನೂ 40 ಯೂನಿಟ್ ಜಾಸ್ತಿ ಆಗಿದೆ 40 ಇಂಟು 15 ಎಷ್ಟಾಯ್ತು 600 ಅಡ್ವರ್ಸ್ ಆಗಿ ಎಫೆಕ್ಟ್ ಆಗಿದೆ ಕರೆಕ್ಟಾ ಅದೇ ತರ ಮೆಟೀರಿಯಲ್ ಬಿದು ಸ್ಟ್ಯಾಂಡರ್ಡ್ ಪ್ರೈಸ್ 20 ಇದೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅನ್ಕೊಂಡಿದ್ದು 800 ಆಗಿರೋದು 950 ಅಲ್ಲಿಗೆ 150 ಯೂನಿಟ್ಸ್ ಎಕ್ಸ್ಟ್ರಾ ಆಗಿದೆ 150 ಇಂಟು 20 ಮಾಡಿದ್ರೆ 3000 ಏನಾಗಿದೆ ಅಡ್ವರ್ಸ್ ಆಗಿ ಎಫೆಕ್ಟ್ ಆಗಿದೆ ಕರೆಕ್ಟಾ ಅದೇ ತರ ಸಿ ನೋಡಿದ್ರೆ ಸಿ ದು ಸ್ಟ್ಯಾಂಡರ್ಡ್ ಪ್ರೈಸ್ ಬಂದು 25 ರೂಪೀಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 1000 ಯೂನಿಟ್ಸ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ ಆಗಿರೋದು ಬರೀ 870 ಪ್ರಾಫಿಟ್ ಅಲ್ಲಿದ್ದೀವಿ ಸೊ ಅಲ್ಲಿಗೆ 870 ಹೋದ್ರೆ ಇನ್ನ 130 ಫೇವರಬಲ್ ಆಗುತ್ತೆ ಸೊ 3250 ಫೇವರಬಲ್ ಆಗುತ್ತೆ ಈಗ ನಮಗೆ 3000 ಪ್ಲಸ್ 600 3600 ಅಡ್ವರ್ಸ್ ಇದೆ 3250 ಏನಾಗಿದೆ ಫೇವರಬಲ್ ಇದೆ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ 350 ಅಡ್ವರ್ಸ್ ಬರ್ತಾ ಇದೆ ಯಾಕೆಂದ್ರೆ ಅಡ್ವರ್ಸ್ ಜಾಸ್ತಿ ಇದೆ ಕರೆಕ್ಟಾ ಇದನ್ನ ನಾವು ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಅಂತ ಕರಿಬಹುದು ಈಗ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಮಾಡೋಣ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಗೆ ಫಾರ್ಮುಲಾ ಏನು ಅಂತ ಹೇಳಿದೀನಿ ಅಂದ್ರೆ ಸ್ಟ್ಯಾಂಡರ್ಡ್ ಕಾಸ್ಟ್ ಮೈನಸ್ ಏನೋ ಆಕ್ಚುಯಲ್ ಕಾಸ್ಟ್ ಅಂತ ಹೇಳಿದೆ ಈಗ ಸ್ಟ್ಯಾಂಡರ್ಡ್ ಕಾಸ್ಟ್ ಅಂತ ಹೇಳಿದ್ರೆ ಏನು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆಕ್ಚುಯಲ್ ಕ್ವಾಂಟಿಟಿ ಇಂಟು ಆಕ್ಚುಯಲ್ ಪ್ರೈಸ್ ಅಂತ ಬಂತು ಈಗ ಇಲ್ಲಿ ಸ್ಟ್ಯಾಂಡರ್ಡ್ ಪ್ರೈಸ್ ಕ್ವಾಂಟಿಟಿ ಎಷ್ಟಿದ್ಯಪ್ಪ ಅಂದ್ರೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 600 ಇಂಟು 50 ಕರೆಕ್ಟಾ 800 ಇಂಟು 20 1000 ಇಂಟು 25 ಇವು ಮೂರನ್ನ ಆಡ್ ಮಾಡ್ಕೊಳ್ಬೇಕು ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆಕ್ಚುಯಲ್ ಕ್ವಾಂಟಿಟಿ ಇಂಟು ಆಕ್ಚುಯಲ್ ಪ್ರೈಸ್ ನ ಮಲ್ಟಿಪ್ಲೈ ಮಾಡೋಣ ಎಸ್ ಬರುತ್ತೆ ಅಂತ ಹೇಳಿದ್ರೆ 600 ಇಂಟು 15 15 90 ಕರೆಕ್ಟಾ ಇಂಟು 15 9000 ಮೈನಸ್ 640 ಇಂಟು 17 ರುಪೀಸ್ 50 ಪೈಸೆ ನೋಡಿ ಆಕ್ಚುಯಲ್ ಕ್ವಾಂಟಿಟಿ ಇಂಟು ಆಕ್ಚುಯಲ್ ಪ್ರೈಸ್ 640 ಇಂಟು 17 ರುಪೀಸ್ 50 ಪೈಸೆ 11200 ಅಂದ್ರೆ ನಾವು ಅನ್ಕೊಂಡಿದ್ದು ಮೆಟೀರಿಯಲ್ ಎ 9000 ಖರ್ಚಾಗುತ್ತೆ ಅಂತ ಆದ್ರೆ ಎಷ್ಟಾಗಿದೆ 11200 ಆಗಿದೆ 2200 ಜಾಸ್ತಿ ಆಗಿದೆ ಅದಕ್ಕೆ ಅದು ಅಡ್ವರ್ಸ್ ಆಗಿದೆ ಅದೇ ತರ ಮೆಟೀರಿಯಲ್ ಬಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 800 ಇಂಟು 20 ಬಿ ಬಂದು 800 ಇಂಟು 20 ಈಸ್ 16000 ಮೈನಸ್ 950 ಇಂಟು 18 ರುಪೀಸ್ 950 ಇಂಟು 18 ರುಪೀಸ್ 17100 ಇಲ್ಲೂ 1100 ಜಾಸ್ತಿ ಆಗಿದೆ
ಅನ್ಕೊಂಡಿದ್ದು 16,000 ಆಗುತ್ತೆ ಅಂತೇಳಿ ಆಗಿರೋದು 17,100 ರೂಪಾಯಿ ಆಗುತ್ತೆ. ಅದೇ ತರ ಸಿ ತಗೊಂಡ್ರೆ 1000 × 25 ಮಾಡಿದ್ರೆ 25,000 ಬರುತ್ತೆ. 870 × 27 ರೂಪೀಸ್ 50 ಪೈಸೆ ಮಾಡಿದ್ರೆ 870 × 27.5 ಮಾಡಿದ್ರೆ 23,925 ಬರ್ತಾ ಇದೆ. ಅಲ್ಲಿಗೆ ಅನ್ಕೊಂಡಿದ್ದು 25,000 ಆಗುತ್ತೆ ಅಂತ ಸ್ಟ್ಯಾಂಡರ್ಡ್, ಆಗಿರೋದು 23,925. ಅಲ್ಲಿಗೆ ಲಾಭ ಆಗಿದೆ 1,075. ಏನಾಗಿದೆ? ಫೇವರಬಲ್ ಆಗಿದೆ. ಹಾಗಾದ್ರೆ ಎರಡು ಅಡ್ವರ್ಸ್ ಆಗಿದೆ, ಒಂದು ಫೇವರಬಲ್ ಆಗಿದೆ. ನಾವು ನೆಟ್ ಅಮೌಂಟ್ ನ ನೋಡಕ್ ಹೋದ್ರೆ ಹೌದಾ, ಸೊ ಆಗ 3,300 ಮೈನಸ್ ಮಾಡಿದ್ರೆ 2,225 ಅಡ್ವರ್ಸ್ ಆಗುತ್ತೆ. ಏನಾಗುತ್ತೆ? ಅಡ್ವರ್ಸ್ ಆಗುತ್ತೆ. ಕರೆಕ್ಟಾ? ನೋಡ್ಕೊಳ್ಳಿ ಒಂದ್ಸಾರಿ ಕ್ಲೀನ್ ಆಗಿ, ಏನು ತೊಂದರೆ ಇಲ್ಲ. ಓಕೆನಾ? 2,225. ಈಗ ಈ 2,225 ಅಡ್ವರ್ಸ್ ಏನಿದೆ, 2,225 ಅಡ್ವರ್ಸ್ ಏನಿದೆ, ಇದು ಟ್ಯಾಲಿ ಆಗ್ತಾ ಇದೆಯಾ ಇಲ್ವಾ ಅಂತ ನೋಡೋಣ. ನೋಡಿ, ಯಾವಾಗ್ಲೂ ಅಷ್ಟೇ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಓಕೆನಾ ಇಸ್ ಈಕ್ವಲ್ಸ್ ಟು ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಪ್ಲಸ್ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್, ಇವೆರಡು ಒಂದೇ ಆಗಿರ್ಬೇಕು. ಕರೆಕ್ಟಾ? ನಾನು ಹೇಳ್ಕೊಟ್ಟಿದ್ದೀನಿ. ಈಗ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಬಂದು 1,875 ಅಡ್ವರ್ಸ್ ಆಗಿದೆ. ಅದೇ ತರ ಯೂಸೇಜ್ ಕೂಡ 350 ಅಡ್ವರ್ಸ್ ಆಗಿದೆ. ಈಗ ಎರಡು ಅಡ್ವರ್ಸ್ ಆಗಿರೋದ್ರಿಂದ ಅಡ್ವರ್ಸ್ ಎಫೆಕ್ಟ್ ಎಷ್ಟಾಗುತ್ತೆ ಅಂದ್ರೆ 2,225 ಅಡ್ವರ್ಸ್ ಆಗಿದೆ. ಅಲ್ಲಿಗೆ ಇದು ಪ್ಲಸ್ ಇದು ಆನ್ಸರ್ ಎರಡು ಕರೆಕ್ಟ್ ಆಗಿ ಬಂದಿದೆ. ಅಲ್ಲಿಗೆ ನಮಗೆ ಫಸ್ಟ್ ಮೂರು ಪ್ರೈಸ್ ವೇರಿಯನ್ಸ್, ಯೂಸೇಜ್ ವೇರಿಯನ್ಸ್, ಕಾಸ್ಟ್ ವೇರಿಯನ್ಸ್ ಮೂರು ಸರಿಯಾಗಿ ಬಂದಿದೆ. ಈಗ ನಮ್ಗೆ ನಾಲ್ಕನೇದು ಯಾವ್ದಪ್ಪ ಅಂದ್ರೆ ಮೆಟೀರಿಯಲ್ ಈಲ್ಡ್ ವೇರಿಯನ್ಸ್ ಮಾಡಬೇಕು. ಈಗ ಮೆಟೀರಿಯಲ್ ಈಲ್ಡ್ ವೇರಿಯನ್ಸ್ ಮಾಡಬೇಕು ಅಂದ್ರೆ ನಮ್ಗೆ ಫಾರ್ಮುಲಾ ಏನಿದೆ ನೋಡಿ, ಸ್ಟ್ಯಾಂಡರ್ಡ್ ಪ್ರೈಸ್ ಇಂಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ರಿವೈಸ್ಡ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ. ಈಗ ಏಗ್ ಬರೋಣ, ಏಗ್ ಬಂದ್ರೆ ಸ್ಟ್ಯಾಂಡರ್ಡ್ ಪ್ರೈಸ್ ಏನ್ ಎಷ್ಟಿದೆ ಅಂದ್ರೆ 15 ರೂಪೀಸ್ ಇದೆ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟಿದೆ 600 ಇದೆ, ರಿವೈಸ್ಡ್ ಎಷ್ಟಿದೆ 615 ಇದೆ. ಅಲ್ಲಿಗೆ 15 × 15 ಅನ್ಕೊಂಡಿದ್ದು 600, ಆಗಿರೋದು 615. ಸೊ ಹಾಗಾದ್ರೆ 225 ಏನಾಗಿದೆ, ಅಡ್ವರ್ಸ್ ಆಗಿ ಎಫೆಕ್ಟ್ ಆಗಿದೆ. ಅದೇ ತರ ಬಿದು ನೋಡೋಣ, ಬಿದು ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟಿದೆ ಅಂದ್ರೆ 20 ರೂಪೀಸ್ ಇದೆ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅನ್ಕೊಂಡಿದ್ದು 800 ಆಗುತ್ತೆ ಅನ್ಕೊಂಡಿದ್ವಿ, ಆಗಿರೋದೆಷ್ಟು 820. ಅಲ್ಲಿಗೆ 400 ಅಡ್ವರ್ಸ್ ಆಗಿದೆ, ಇಲ್ಲೂ 800 × 820 ಆಗಿದೆ. ಅದೇ ತರ ಸಿದು ಸ್ಟ್ಯಾಂಡರ್ಡ್ ಪ್ರೈಸ್ ಬಂದು 25 ರೂಪೀಸ್ ಇದೆ, ಅನ್ಕೊಂಡಿದ್ದು 1,000 ಆಗುತ್ತೆ ಅಂತ ಅನ್ಕೊಂಡಿದ್ವಿ, ಆದ್ರೆ 1,025 ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಗಿದೆ. ಸೊ 25 × 25 625 ಅಡ್ವರ್ಸ್ ಆಗಿದೆ. ಹೌದಾ? ಎಲ್ಲ ಅಡ್ವರ್ಸ್ ಆಗಿದೆ. ಕರೆಕ್ಟಾ? ಸೊ ಹಾಗಾದ್ರೆ ಎಲ್ಲ ಅಡ್ವರ್ಸ್ ಆಗಿರೋದ್ರಿಂದ ಟೋಟಲ್ ಮಾಡಿದ್ರೆ 10, 5, 12 1,250 ಅಡ್ವರ್ಸ್ ಆಗಿದೆ. ಕರೆಕ್ಟ್ ಗೈಸ್? ಓಕೆ, ಅಲ್ಲಿಗೆ ಈಲ್ಡ್ ವೇರಿಯನ್ಸ್ ಬಂತು. ಈಗ ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ ನೋಡೋಣ. ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಗೆ ಫಾರ್ಮುಲಾ ಏನು ಅಂತ ಫಸ್ಟ್ ನೋಡೋಣ. ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಇಸ್ ಈಕ್ವಲ್ಸ್ ಟು ಸ್ಟ್ಯಾಂಡರ್ಡ್ ಪ್ರೈಸ್ ಇಂಟು ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆಕ್ಚುಯಲ್ ಕ್ವಾಂಟಿಟಿ. ಕರೆಕ್ಟಾ? ಸೊ ಸ್ಟ್ಯಾಂಡರ್ಡ್ ಪ್ರೈಸ್ ಇಂಟು ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆಕ್ಚುಯಲ್ ಕ್ವಾಂಟಿಟಿ. ಏನು ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟಿದೆ? 615. ಇದೆಷ್ಟಿದೆ? 615. ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟಿದೆ? 15 × 615 ಅನ್ಕೊಂಡಿದ್ವಿ, ಆಗಿರೋದೆಷ್ಟು 640. ಅನ್ಕೊಂಡಿದ್ದಕ್ಕಿಂತಲೂ ಏನಾಗಿದೆ? ಜಾಸ್ತಿ ಆಗಿದೆ.
ಎಷ್ಟು ಜಾಸ್ತಿ ಆಗಿದೆಯಪ್ಪ ಅಂದ್ರೆ 640 ಮೈನಸ್ 615 ಇಂಟು 15 ಸೊ 375 ರುಪೀಸ್ ಅಷ್ಟು ಅಡ್ವರ್ಸ್ ಆಗಿದೆ ಅನ್ಕೊಂಡಿದ್ದು 615 ಆಗಿರೋದು 640 ಬಿದು ಸ್ಟ್ಯಾಂಡರ್ಡ್ ಪ್ರೈಸ್ 20 ರುಪೀಸ್ ಇದೆ ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 820 ಆಕ್ಚುವಲ್ ಕ್ವಾಂಟಿಟಿ ಬಂದು 950 ಕರೆಕ್ಟಾ ಇಲ್ಲೂ ಕೂಡ 950 ಮೈನಸ್ 820 ಅಂತ ಹೇಳಿದ್ರೆ ಇಂಟು 20 ಮಾಡಿದ್ರೆ 2600 ಅಷ್ಟು ಅಡ್ವರ್ಸ್ ಆಗಿದೆ ಕರೆಕ್ಟಾ ಈಗ ಸಿ ಇದು ನೋಡೋಣ 820 ಆಗುತ್ತೆ ಅನ್ಕೊಂಡಿದ್ವಿ 940 50 ಆಗಿದೆ ಈಗ ಸ್ಟ್ಯಾಂಡರ್ಡ್ ಪ್ರೈಸ್ ಸಿ ಇದು 25 ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 1025 ಆಗುತ್ತೆ ಅಂತ ಅನ್ಕೊಂಡಿದ್ವಿ ಆಗಿರೋದು ಬರೀ 870 ಆಗಿದೆ ಹಾಗಾದ್ರೆ ಈ ಲೋನ್ ಕಡೆ ಫೇವರಬಲ್ ಆಗಿದೆ 1025 ಮೈನಸ್ 870 ಇಂಟು 25 ಈಸ್ 3875 ರುಪೀಸ್ ಫೇವರಬಲ್ ಆಗಿದೆ ಈಗ ಇಲ್ಲಿ ಎರಡು ಅಡ್ವರ್ಸ್ ಒಂದು ಫೇವರಬಲ್ ಇವೆರಡನ್ನು ಟೋಟಲ್ ಮಾಡಿದ್ರೆ ಆಲ್ಮೋಸ್ಟ್ 2975 ಬರ್ತಾ ಇದೆ ಇದು ಫೇವರಬಲ್ 3875 ಇದೆ ಅಲ್ಲಿಗೆ 392975 ಮಾಡಿದ್ರೆ ಅಲ್ಲಿಗೆ 900 ನಮಗೆ ಫೇವರಬಲ್ ಆನ್ಸರ್ ಬರ್ತಾ ಇದೆ ಈಗ ದಯವಿಟ್ಟು ಕೇಳಿಸ್ಕೊಳ್ಳಿ ಇಲ್ಲಿ ನಮಗೆ ಮೆಟೀರಿಯಲ್ ಈಲ್ಡ್ ವೇರಿಯನ್ಸ್ ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಯಾವ್ದಕ್ಕೆ ಈಕ್ವಲ್ ಆಗಿರ್ಬೇಕು ಅಂದ್ರೆ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಗೆ ಈಕ್ವಲ್ ಆಗಿರ್ಬೇಕು ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಇದೆ 350 ಅಡ್ವರ್ಸ್ ತೋರಿಸ್ತಾ ಇದೆ ಸೊ ಅದಕ್ಕೆ ನಾನೇನ್ ಮಾಡ್ತೀನಿ ಪ್ರೂವ್ ಮಾಡೋದಕ್ಕೆ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಇಸ್ ಈಕ್ವಲ್ಸ್ ಟು ಮೆಟೀರಿಯಲ್ ಈಲ್ಡ್ ವೇರಿಯನ್ಸ್ ಪ್ಲಸ್ ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಮಾಡ್ತೀನಿ ಈಲ್ಡ್ ವೇರಿಯನ್ಸ್ ಇದೆ ಅಂತ ಹೇಳಿದ್ರೆ 1250 ಅಡ್ವರ್ಸ್ ಆಗಿದೆ ಹಾಗೆ ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ 900 ಫೇವರಬಲ್ ಆಗಿದೆ ಒಂದು ಅಡ್ವರ್ಸ್ ಇನ್ನೊಂದು ಫೇವರಬಲ್ ಅಡ್ವರ್ಸ್ ಜಾಸ್ತಿ ಇದೆ ಫೇವರಬಲ್ ಇತ್ತು ಅದಕ್ಕೆ ಮಾಡಿದ್ರೆ ಅಲ್ಲಿಗೆ 350 ಅಡ್ವರ್ಸ್ ಬರ್ತಾ ಇದೆ ಕರೆಕ್ಟಾ ಹಾಗಾದ್ರೆ ನಮಗೆ ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಅಲ್ಲಿ 350 ಏನು ಬರ್ತಾ ಇದೆ ಇವೆರಡರಲ್ಲೂ ಕೂಡ ಬಂದಿರತಕ್ಕಂಥದ್ದು ಆನ್ಸರ್ ಸರಿಯಾಗಿದೆ ಓಕೆನಾ ಸೊ ಈ ರೀತಿ ನಾವು ಆಲ್ ಮೆಟೀರಿಯಲ್ ವೇರಿಯನ್ಸಸ್ ನ ಒಂದು ಕ್ವಶನ್ ಕೊಟ್ಟಾಗ ಯಾವ ರೀತಿ ಮಾಡೋದು ಅಂತ ನಿಮಗೆ ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದೀನಿ ಓಕೆನಾ ಈ ಕ್ವಶನ್ ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇದೇ ತರ ಇರುತ್ತೆ ಇನ್ನೂ ಒಂದಷ್ಟು ಕ್ವಶನ್ಸ್ ನ ಸಾಲ್ವ್ ಮಾಡಿ ಓಕೆನಾ